ಮಳೆಯಿಂದ ಬಾನು ಭೂಮಿ ಒಂದಾದ ಹಾಗೆ. ಇದು ಕತೆ ಚೆನ್ನಾಗಿದೆ ಕಂದ, ಇದು ನೀನ್ ಮಾಡ್ಬೇಕು, ಇದು ಶಿವಣ್ಣ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಬಿಟ್ಬಿಟ್ರೆ ನಮ್ದು ಮರು ಪ್ರಶ್ನೆ ಇರ್ತಿರ್ಲಿಲ್ಲ. ಲೈಟು ಹಾಕಿದೆ ಅವ್ರ ಪಾಡಿ ಎಲ್ಲ ಕೆಲಸ ಮಾಡ್ತಾರೆ, ಮಕ್ಳು ಎದ್ದು ಬಿಡ್ತಾರೆ ಅಂತ. ನೀವು ಬಂದು ನೋಡಿದ್ರೆ ಮನೆಯೊಳಗೆ ರಾಜ್ಕುಮಾರ್ ಮಕ್ಳು ಯಾರು ಅಂತ ಗೊತ್ತಾಗ್ತಿಲ್ಲ. ನಮ್ ತಂದೆ ತಾಯಿಗೆ ರೂಮೇ ಇರ್ಲಿಲ್ಲ. ನರಸಿಂಹರಾಜಿಗೆ ಬೇಕು ಅಂದ್ರೆ ನಮ್ ತಂದೆ ಅವ್ರು ವೈಟ್ ಮಾಡ್ಬೇಕಾಗಿ. ನನ್ಗೊಂದು ಸತ್ಯ ಗೊತ್ತು ಕಂದ, ನನ್ ಬಗ್ಗೆ ಅಂದ್ರು ಅವ್ರ ಬಗ್ಗೆ ಅವ್ರಿಗೊಂದು ಸತ್ಯ ಗೊತ್ತದ್ದು. ಏನಪ್ಪ ಜನ, ನನಗೇನು ಗೊತ್ತಿಲ್ಲ, ನನ್ನ ಸತ್ಯ ನನ್ ಗೊತ್ತು ಕಂದ. ಸ್ನೇಹಿತರೆ ಬನ್ನಿ, ಕಲಾಮಾಧ್ಯಮಕ್ಕೆ ಮತ್ತೊಮ್ಮೆ ತಮಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ ಬನ್ನಿ, ದೇವ್ರ ಮನೆ ನೋಡೋಣ. ದೇವಸ್ಥಾನ ಅನ್ಕೋತಾ ಇರ್ಬೇಕು, ಏನ್ ಪರಂ ದೇವ್ರ ಮನೆ ಅಂತ ಇದೆಯಾ? ದೇವ್ರ ಮನೆ ಇಲ್ತ ರಸ್ತೆಯಲ್ಲಿ ತೋರಿಸ್ತಾ ಇದೆಯಾ ಸ್ನೇಹಿತರೆ? ಸದಾಶಿವನಗರದಲ್ಲಿರುವಂತಹ ಕನ್ನಡದ ದೇವ್ರ ಮನೆ ತೋರಿಸ್ತೀನಿ ಸ್ನೇಹಿತರೆ ನಿಮಗೆ. ಹೌದು, ಡಾಕ್ಟರ್ ರಾಜ್ಕುಮಾರ್ ಅವ್ರ ಮನೆ, ಕನ್ನಡ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮನೆನ ನಾವು ನೋಡೋಣ ಸ್ನೇಹಿತರೆ. ಡಾಕ್ಟರ್ ರಾಜ್ಕುಮಾರ್ ಅಂತಂದ್ರೆ ಅಭಿಮಾನಿಗಳನ್ನ ದೇವರು ಅಂತ ಕರೆದವರು, ಆ ಮೂಲಕ ತಾವು ದೇವರಾದ ಡಾಕ್ಟರ್ ರಾಜ್ಕುಮಾರ್ ಅವರು. ಬನ್ನಿ ಅವರ ಮನೆ ಸ್ನೇಹಿತರೆ, ಸದಾಶಿವನಗರದಲ್ಲಿದ್ದೀವಿ ಇವತ್ತು ಸ್ನೇಹಿತರೆ. ನಾವು ಮನೆಗೆ ಹೋಗೋಣ, ಸಾಧ್ಯ ಆದರೆ ಆ ಮನೆ ನೋಡೋಣ, ಮತ್ತು ಮನೇಲಿರೋ ಆ ದೇವ್ರ ಮನೆಯಲ್ಲಿರುವಂತಹ ಮಿನಿ ದೇವರುಗಳನ್ನ ಅಥವಾ ದೇವರ ಮಕ್ಕಳನ್ನ ನೋಡೋಣ ಸ್ನೇಹಿತರೆ. ನಾವು ಎಸ್ ನಮ್ಮ ರಾಘವೇಂದ್ರ ರಾಜ್ಕುಮಾರ್ ಅವ್ರ ಸಂದರ್ಶನ ಇದೆ ಈಗ. ಇವೆಲ್ಲರಿಗೂ ದೊಡ್ಡ ಮನೆಗೆ ದೇವ್ರ ಮನೆಗೆ ಆತ್ಮೀಯ ಸ್ವಾಗತ. ಹೊರಗಡೆ ಹೋಗೋಣ, ದೊಡ್ಡ ಮನೆ ಕುಟುಂಬದವ್ರನ್ನ ಭೇಟಿಯಾಗ. ಬನ್ನಿ ಕಲಾಮಾಧ್ಯಮ ಮತ್ತೊಮ್ಮೆ ಸ್ವಾಗತ. ದೊಡ್ಡ ಮನೆ ದೊಡ್ಡಗಡೆ ತಕ್ಕೋತು ಅಣ್ಣ, ಥ್ಯಾಂಕ್ ಯು ಅಣ್ಣ. ಸಾಹೇಬ್ರು ಸಿಗರೇಟ್ ಸೇತಿನೋ? ಅದು ಅಪ್ಪ ದಿನಕ್ಕೆ ಎರಡು ಸೇತಿನಿ. ಎರಡು ತಾನೇ? ನಾ ಜಾಸ್ತಿ ಸೇತಿನಿ. ಹಾಗೆ ನಮ್ಮ ವಿನಯ್ ರಾಜ್ಕುಮಾರ್ ಅವರ ಒಂದು ಸರಳ ಪ್ರೇಮ ಕಥೆ ಸಿನಿಮಾ ಫೆಬ್ರವರಿ 8 ಬಿಡುಗಡೆ ಆಗ್ತಾ ಇದೆ. ನೀವೆಲ್ಲರೂ ನೋಡಿ, ಹರಸಿ ಆಶೀರ್ವದಿಸಿ. ಮಾತುಗಳು ಬರೆದವನು ಅರಳುತ್ತಿದೆ ಮೋಹ ಹೃದಯದಲ್ಲಿದ ಹಿಂದೆಗೆ ಹೀಗೇಕೆ. ಅಪ್ಪಾಜಿ, ನಮ್ದು ಒಂದು ತುಂಬು ಕುಟುಂಬ ಅಪ್ಪಾಜಿ. ತುಂಬ ಅಂದ್ರೆ ನಮ್ಮ ತಂದೆಗೆ ಇಬ್ರು ತಂಗಿದಿರು, ಒಬ್ರು ತಮ್ಮಂದಿರು, ಎಲ್ಲರ ಮಕ್ಕಳು ಒಟ್ಟಿಗೆ ಬೆಳೀತಿದ್ವಿ. ಒಂದು ದೊಡ್ಡ ಜಾಯಿಂಟ್ ಫ್ಯಾಮಿಲಿ. ಸುಮಾರು ನನ್ನ ತಮ್ಮನವ್ರಿಗೂ ಸೇರಿ 23 ಜನ ಮಕ್ಕಳೇ ಇದ್ವಿ ಮನೇಲಿ. ನಮ್ಮ ಅತ್ತೆದಿರು, ಅವ್ರ ಮಕ್ಕಳು, ನಾವು 5 ಜನ. ನಮ್ಮಲ್ಲಿ ನೀವು ಬಂದು ನೋಡಿದ್ರೆ ಮನೆಯೊಳಗೆ ರಾಜ್ಕುಮಾರ್ ಮಕ್ಕಳು ಯಾರು ಅಂತ ಗೊತ್ತಾಗ್ತಿಲ್ಲ ನಿಮಗೆ. ಆ ಥರ ಅವರು ಒಂದು ಭೇದ ಭಾವ ಇಲ್ಲ, ಎಲ್ಲರೂ ಒಂದೇ ಥರ ಬೆಳೆಸ್ತಿದ್ರು. ನಮ್ಮ ತಂದೆ ತಾಯಿಗೆ ರೂಮೇ ಇರಲಿಲ್ಲ, ನಾವು ಸೆಪ್ರೇಟ್ ಒಂದು ರೂಮಲ್ಲಿ ಮಲಗ್ತಿರ್ಲಿಲ್ಲ. ಹಾಲಲ್ಲಿ ಅಪ್ಪಾಜಿ ಅವ್ರ ತಂಗಿ, ನಮ್ಮ ಅತ್ತೆ ಮಕ್ಕಳು, ನಮ್ಮ ಚಿಕ್ಕಪ್ಪನ ಮಕ್ಕಳು, ನಾವೆಲ್ಲ ಜೊತೆಗೆ ಮಲ್ಕೋತಿದ್ವಿ. ಎಲ್ಲರೂ ಒಂದೇ ಸ್ಕೂಲ್ಗೆ ಹೋಗ್ತಿದ್ವಿ. ಹಬ್ಬ ಬಂದರೆ ಒಂದೇ ಥರ ಬಟ್ಟೆ ಹಾಕ್ತಿದ್ವಿ. ನಮ್ಮ ತಂದೆ ನನಗೊಂದು ಮುತ್ತು ಕೊಟ್ಟರೆ ಅವ್ರಗಳಿಗೆ ಒಂದೊಂದು ಮುತ್ತೆ ಕೊಡೋರು. ನಮಗೆ ಕೊಟ್ಬಿಟ್ಟು ಭೇದ ಭಾವ ಮಾಡ್ತಿರಲಿಲ್ಲ, ನಮಗೆ ಕೊಟ್ಬಿಟ್ಟು ಅವ್ರಿಗೆ ಕೊಡದೇ ಇರ್ತಿರಲಿಲ್ಲ. ಎಲ್ಲರನ್ನೂ ಕರೆದು ಎಲ್ಲರಿಗೂ ಬಾಯಿ ತೂತಾಕವರು. ಆಮೇಲೆ ಊರಿಗೆ ಹೋಗ್ಬೇಕಾದ್ರೆ ಎಲ್ಲರನ್ನೂ ಕರೆದು ಮುತ್ತು ಕೊಟ್ಬಿಟ್ಟು ಕಳಿಸೋರು. ನಮಗೆ ಅವಾಗ ಜನ ಬಂದವರು ಮಕ್ಕಳು ಯಾರು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ನಮ್ಮಲ್ಲೇ ಆ ಭೇದ ಭಾವ ತರಲಿಲ್ಲ ನೋಡಿ. ಸೊ ಹೊರಗಡೆ ಅವ್ರಿಗೆ ಗೊತ್ತೇ ಆಗಲಿಲ್ಲ. ಆ್ಯಕ್ಚುಲಿ ಕನ್ನಡದವ್ರದೇ ಒಂದು ಕುಟುಂಬ ಇತ್ತು ಅಪ್ಪಾಜಿ. ನಾವಿರೋ ಏರಿಯಾ ಕಡೆ ನಾವು ಸ್ಟುಡಿಯೋ ಪಕ್ಕದಲ್ಲೇ ಹಾಕೊಂಡ್ರೆ ಅಪ್ಪಾಜಿ ಮನೆ. ಯಾಕೆ ಸ್ಟುಡಿಯೋಗೆ ಒಂದೊಂದ್ಸಲ ಕಾರ್ ಬರಲಿಲ್ಲ ಅಂದ್ರೆ ನಡ್ಕೊಂಡು ಹೋಗ್ಬಿಡ್ಬೋದು, ಹತ್ತಿರದಲ್ಲಿ ಇದ್ರೆ ಅಂದ್ಬಿಟ್ಟು ಅಲ್ಲೇ ಮಾಡ್ಕೊಂಡಿದ್ವಿ. ಸುತ್ತಮುತ್ತ ಇದ್ರಪ್ಪಾಜಿ ಜೋಕರ್ ಶ್ಯಾಮ್ ಮನೆಯವರು, ಫೈಟರ್ ಶಿವಯ್ಯನ್ ಮನೆಯವರು, ನಮ್ದು 2ನೇ ಕ್ರಾಸ್, 4ನೇ ಕ್ರಾಸಲ್ಲಿ ನರಸಿಂಹರಾಜು ಅವರು ಇದ್ರು. ಒಂದು ಕುಟುಂಬ ಸೋಮಶೇಖರ್ ಇದ್ರು, ವಿ ಸೋಮಶೇಖರ್ ಡೈರೆಕ್ಟ್ರು. ಆಮೇಲೆ ಲಕ್ಷ್ಮೀದೇವಿ ಅವರು, ಜೋಕರ್ ಶ್ಯಾಮ್ ಅವರು, ಆ ಥರ ತುಂಬ ಜನ ಇದ್ರಪ್ಪಾಜಿ. ಇದೆಲ್ಲ ಕನ್ನಡ ಸಿನಿಮಾ ನಂಬ್ಕೊಂಡು ಬದುಕ್ತಾ ಇದ್ರು, ಅಲ್ಲಿ ನಮ್ಮ ಜೊತೆನೇ ಇದ್ರು. ನಮ್ಮ ಮನೇಲಿ ಒಂದು ಹಬ್ಬನೋ ತಿಥಿನೋ ಆದರೂ ಅಷ್ಟು ಜನ ಬಂದ್ಬಿಡೋರು ಅಲ್ಲಿಗೆ. ಒಳ್ಳೆ ಒಳಗಡೆ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋರು, ಎಲ್ಲರೂ ಬಂದು ಅಡುಗೆ ಮಾಡೋರು, ಅವ್ರವ್ರ ಮನೆಯಿಂದ ಬಂದು ಲೇಡೀಸ್ ಎಲ್ಲ ಬಂದು ನಮ್ಮನೇಲಿ ಅಡುಗೆ ಮಾಡೋರು. ಸೊ ನಾವೆಲ್ಲ ನಮ್ಮ ದೊಡ್ಡ ಕುಟುಂಬ ಅಂತಲೇ ಅಂದ್ಕೊಂಡಿದ್ವಿ. ಮದ್ರಾಸಲ್ಲಿ ಇದ್ದರೂ ನಾವು ಕನ್ನಡದವ್ರ ಜೊತೆನೇ ಇದ್ವಿ. ಅಂಥ ಟೈಮಲ್ಲೇ ಪೈ ರಣಧೀರ ಕಂಠೀರವ ಅಂತ ಮಾಡಿದ್ರು. ಸಿನಿಮಾಗಳು ಕಮ್ಮಿ ಆಗಿಬಿಟ್ಟು ನರಸಿಂಹರಾಜು ಅವರು, ಜಿ ವಿ ಅಯ್ಯರ್ ಅವರು, ಆಮೇಲೆ ಅಪ್ಪಾಜಿ ಅವರು, ಬಾಲಕೃಷ್ಣ ಅವರು ಸೇರಿ ನಣದೀರ ಕಂಠೀರವ ಅಂತ ಮಾಡಿದ್ರು. ಶೂಟಿಂಗೇ ಇರಲಿಲ್ಲ. ಸರಿ, ಇಡೋ ಕುಟುಂಬಕ್ಕೆ ಊಟ ಹೆಂಗೆ ಹಾಕೋದ್ಬಿಟ್ಟು ಇವರೆಲ್ಲ ಸೇರಿ ಪ್ರೊಡ್ಯೂಸ್ ಮಾಡಿದ್ರು. ಎಲ್ಲರೂ ಸೇರಿ ಆ್ಯಕ್ಟ್ ಮಾಡಿ ಆ ಪಿಕ್ಚರ್ ದೊಡ್ಡ ಸಕ್ಸಸ್ ಆಗಿ ಎಲ್ರಿಗೂ ಹಂಚಿದ್ರು. ಕ್ರಮೇಣ ಹಂಗೆ ಅಲ್ಲಪ್ಪ, ಯಾವಾಗಲೂ ಶುರುವಾದಾಗ ಪ್ರತಿಯೊಂದು ಕಷ್ಟನೇ, ಆ ಕಷ್ಟದಲ್ಲೇ ಬಂದಿದೆ ಇವತ್ತು ಸುಖ ನೋಡ್ತಾ ಇದ್ರೆ. ಇಲ್ಲಪ್ಪ ಜಿ, ಸಿನಿಮಾಗಳೇ ಕಮ್ಮಿ ಆಗ್ತಿತ್ತು. ನಮ್ಮ ತಂದೆಯವ್ರಿಗೆ ಜಾಸ್ತಿ ನರಸಿಂಹರಾಜವ್ರ ಪಿಕ್ಚರ್ಲಿ ಮಾಡ್ತಿದ್ರು. ನರಸಿಂಹರಾಜವ್ರ ಕಾಲ್ ಶೀಟ್ ತೊಗೊಂಡು ನಮ್ಮ ತಂದೆಯವ್ರ ಕಾಲ್ ಶೀಟ್ ತೊಗೋತಿದ್ರು. ಅವರು ಅಷ್ಟು ಬಿಸಿ ಇದ್ರು, ನಿಜಪ್ಪ, ಯಾಕೆ ಎಲ್ಲರಿಗೂ ಕಾಮಿಡಿಯನ್ ಮಾಡೋರು ಅವರು, ತುಂಬ ಬಿಸಿ ಇದ್ರು. ನರಸಿಂಹರಾಜಕ್ಕೆ ಬೇಕು ಅಂದರೆ ನಮ್ಮ ತಂದೆಯವ್ರು ವೆಯ್ಟ್ ಮಾಡಬೇಕಾಗಿತ್ತು. ಆ ಥರ ಒಂದು ಇತ್ತಪ್ಪಾಜಿ.
ಆಮೇಲೆ ಸಿನಿಮಾಗಳು ಜಾಸ್ತಿ ಆಯಿತು ಸಂಖ್ಯೆಗಳು. ಯಾವಾಗ ಇಲ್ಲಿ ಓಡೋಕ್ಕೆ ಶುರು ಮಾಡಿದ್ಮೇಲೆ ಸಂಖ್ಯೆಗಳು ಶುರು ಆಯಿತು. ಆಮೇಲೆ ಎಲ್ರಿಗೂ ಕಷ್ಟ ಬಂತು. ವಜ್ರಮಣಿ ಅವ್ರು ಬಂದರು, ತೂಯಿ ಶ್ರೀನಿವಾಸ್ ಬಂದರು, ತುಂಬ ಜನ. ಆಮೇಲೆ ವಿಷ್ಣುವರ್ಧನ್ ಬಂದರು, ದ್ವಾರಕೀಶ್ ಬಂದು ಅಲ್ಲೇ ಸೆಟ್ಲ್ ಆದರು. ದ್ವಾರಕೀಶ್ ಬಂದ್ಮೇಲೆ ಜಾಸ್ತಿ ಪಿಕ್ಚರ್ ಪ್ರೊಡ್ಯೂಸ್ ಮಾಡೋಕ್ಕೆ ಶುರು ಮಾಡಿದ್ರು. ಭಗವಾನ್ ದೊರೆ ಅನುಪಮ ಮೂವೀಸಲ್ಲಿ ಜಾಸ್ತಿ ಮಾಡಿದ್ರು. ಬಟ್ ಇನಿಷಿಯಲ್ ಎಲ್ಲ ಕಷ್ಟಪಟ್ಕೊಂಬಂದ್ರಪ್ಪ. ಇವತ್ತು ಕನ್ನಡ ಸಿನಿಮಾಗಳು, ಕನ್ನಡ ಪಿಕ್ಚರ್ಗಳು ಸಂತೋಷ ಪಡ್ತೀವಿ ಅಂದರೆ ಅವ್ರು ಹಾಕೊಟ್ಟಿದ್ದ ಆದಿಗಳು ಯಾರು, ನಮ್ಮ ತಂದೆಯವರು, ನರಸಿಂಹರಾಜು ಅವರು, ಜಿ ವಿ ಅಯ್ಯರವರು, ಬಾಲಕೃಷ್ಣ ಅವರು, ಅವ್ರು ಹಾಕೊಟ್ಟಿದ್ದ ಆದಿಲ್ಲೇ ನಾವು ಇದು ನಡೀತಾ ಇರೋದು. ಸ್ಕೂಲಲ್ಲಿ ನಾನು 4ನೇ ಸ್ಟ್ಯಾಂಡರ್ಡ್, 5ನೇ ಕ್ಲಾಸು, 3ನೇ ಕ್ಲಾಸು ಓದ್ತಾ ಇದ್ವಿ ಎಲ್ಲರೂ. ನಮಗೆ ಸಿನಿಮಾನು ನಮ್ಮನ್ನ ಒಂದು ಮಾಡ್ತಿರ್ಲಿಲ್ಲ ಅವರು. ಅಂದರೆ ನಾವು ಯಾವತ್ತೋ ಒಂದಿನ ಶೂಟಿಂಗ್ ಕರ್ಕೊಂಡೋಗ್ರು, ಅದು ಅಷ್ಟು ಜನ ಹೋಗ್ಬೇಕು ಶೂಟಿಂಗ್ಗೆ. ಅದು ನಾವು ಪಿಕ್ಚರ್ನ ನಿರ್ಮಾಣ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಹೋಗ್ತಿದ್ವಿ ಶೂಟಿಂಗ್ಗೆ. ಬೇರೆ ನಿರ್ಮಾಪಕರಿಗೆ ತೊಂದರೆ ಆಗಬಾರ್ದು, ಎಲ್ರಿಗೂ ತಿಂಡಿ ಕೊಡಬೇಕು, ಕಾಫಿ ಕೊಡಬೇಕು ಅಂತ ಕರ್ಕೊಂಡು ಹೋಗ್ತಿರ್ಲಿಲ್ಲ. ಅಪ್ಪಾಜಿ ಬೆಳಗ್ಗೆ ನೋಡಿದ್ರೆ ನಾವು ತಿರುಗ ನೈಟೇ ನೋಡ್ತಿದ್ವಿ, ಬೆಳಗ್ಗೆ ಬೇಗ ಒಬ್ಬರು ನೋಡ್ತಾನೆ ಇರಲಿಲ್ಲ. ಒಂದೊಂದ್ಸಲ ಒಂದೇ ಊರಲ್ಲಿದ್ದರು, ವಾರಕ್ಕೆ ಒಂದ್ಸಲ ನೋಡ್ತಿದ್ರು, ಭಾನುವಾರ ಮಾತ್ರ ಶೂಟಿಂಗ್ ಇರೋದು ಅವ್ರಿಗೆ ಭಾನುವಾರ ಕೂಡ. ಇವರೆಲ್ಲ ಬರೋರು, ಭಗವಾನ್ ದೇವರು ಯಾವುದೇ ಹಬ್ಬ ಆದಾಗ, ಪೂಜೆ ಆದಾಗ ಬಂದು ಮಾತಾಡ್ಸೋರು, ನಮ್ಮನ್ನೆಲ್ಲ ಮಾತಾಡ್ಸೋರು. ಬಟ್ ಸ್ಕ್ರಿಪ್ಟ್ ಎಲ್ಲ ಎಲ್ಲಿ ನಡೀತಿತ್ತು, ಉದ್ದೇಶಕರು ಎಲ್ಲಿ ಮಾಡ್ತಿದ್ದೀವಿ ಎಲ್ಲ ಏನೂ ಗೊತ್ತಿರಲಿಲ್ಲ ನಮಗೆ. ಯಾವುದೋ ಹೋಟ್ಲ್ ಇತ್ತು ಅವಾಗ ಕನ್ನಡದವ್ರದ್ದು, ಸ್ವಾಗತ್ ಅಂತ ಒಂದು ಹೋಟ್ಲ್, ವುಡ್ಲ್ಯಾಂಡ್ಸ್ ಅಂತ ಹೋಟ್ಲ್ ಇದ್ದು, ಅಲ್ಲಿ ಮಾಡೋರು. ನಾವೆಲ್ಲ ಹೋಗ್ತಿರ್ಲಿಲ್ಲಪ್ಪ. ಇತ್ತೀಚೆಗೆ ನಮ್ಮ ಸಿನಿಮಾಗಳು ಶುರು ಆದಮೇಲೆ, ಅಂದರೆ ನಮ್ಮ ಪ್ರೊಡಕ್ಷನ್ ಶುರು ಆದಮೇಲೆ, ನಮ್ಮ ತಾಯಿ ಶುರು ಮಾಡಿದ್ಮೇಲೆ ನಮ್ಮ ಮನೇಲಿ ಕೆಲವು ನಡೀತಾ ಇತ್ತು. ಆದರೆ ನಾವು ತುಂಬ ಚಿಕ್ಕವರಪ್ಪ, ಸ್ಕೂಲ್ ಅಷ್ಟೇ. ನಾವು ಬೆಳಗ್ಗೆ ಸ್ಕೂಲ್ ಹೋದ್ರೆ ನೈಟ್ ಬರ್ತಿದ್ವಿ. ನಮಗೆ ಅಲ್ಲಿ ನಾವು ಎಂಟ್ರಿ ಆಗ್ತಿರಲಿಲ್ಲ. ಅಪ್ಪಾಜಿ ಇವತ್ತಿರು ಮನೇಲಿದ್ದಾರೆ ಅಂದರೆ ಡಿಸ್ಕಷನ್, ಯಾರು ಮನೆ ರೂಮ್ ಒಳಗೆ ಹೋಗ್ತಿರ್ಲಿಲ್ಲ. ನಮ್ಮ ತಾಯಿ ಬಿಟ್ಟರೆ ಬೇರೆ ಯಾರು ಹೋಗ್ತಿರ್ಲಿಲ್ಲ. ಅಲ್ಲಿಗೆ ಉದಯಶಂಕರ್ ಬರೋರು, ತೊರೆ ಬಗ್ಗೊಂಡು ಬರೋರು, ಪ್ರತಿಯೊಬ್ಬರು ಅಲ್ಲೇ ಬಂದು ಡಿಸ್ಕಷನ್ ಮಾಡಿ ಬೆಳಿಗ್ಗೆ ಬಂದು ಸಾಯಂಕಾಲ ಹೋಗೋರು ಮನೆಗೆ. ಅವ್ರು ಊಟ ಮಾಡೋ ಟೈಮಲ್ಲಿ ನೋಡ್ತಾ ಇದ್ವಿ. ಒಳಗಡೆ ವಿವರವಾಗಿ ಏನು ನಡೀತಾ ನಮಗೆ ಗೊತ್ತಿಲ್ಲ ಅಪ್ಪಾಜಿ. ಇತ್ತೀಚೆಗೆ ನಾವೆಲ್ಲ ಸಿನಿಮಾಗೆ ಬಂದಮೇಲೆ ಕತೆಗಳು ಕೂರ್ತಿದ್ವಿ ಅಪ್ಪಾಜಿ. ನಾವು ಅಂದರೆ ನಮ್ಮನ್ನ ಕೂರಿಸಿ ಕೇಳಿಸೋರು, ನೀನು ತಿಳ್ಕೊಬೇಕು, ನಿನ್ನ ಪಾತ್ರಕ್ಕೆ ಹೆಚ್ಚಾಗಿ ಬೇರೆಯವ್ರ ಪಾತ್ರ ತಿಳ್ಕೊ, ಬೇರೆಯವ್ರ ಡೈಲಾಗ್ ತಿಳ್ಕೊಬೇಕು ಅಂತ ಕೂರಿಸೋರು. ಅದನ್ನು ಮಾಡಿಸೋರು. ಅದನ್ನು ಬೆಂಗಳೂರಿಗೆ ಬಂದು ಸೆಟ್ಲ್ ಆದಮೇಲೆ, ಯಾವಾಗ ಚಿತ್ರೀಕರಣ ಎಲ್ಲ ತಂಡಗಳು ಇಲ್ಲಿ ಶಿಫ್ಟ್ ಆಯಿತು ಅವಾಗ ಶುರುವಾಗಿದ್ದೀವಿ. ಅದ್ರ ಮಾದರಿ ಒಳಗಡೆ ಮಾಡೋರು ಚೆನ್ನೈಲಿ, ಅಲ್ಲಿ ಒಂದು ರೂಮಲ್ಲಿ ಮಾಡೋರು ಅಪ್ಪಾಜಿ. ನಾವು ಯಾರು ಅವ್ರಿಗೆ ತೊಂದರೆ ಕೊಡ್ತಾನೆ ಇರಲಿಲ್ಲ ಅಪ್ಪ. ನಮ್ಮ ತಂದೆ ಚಿಕ್ಕಪ್ಪವ್ರು ಇರೋವರೆಗೂ ನಾವು ತುಂಬ ತಲೆ ಹಾಕ್ತಿರಲಿಲ್ಲ ಅಪ್ಪಾಜಿ ಕತೆಗಳು ಇಲ್ಲ. ನಮಗೆ ಅವ್ರು ಬಂದು ಇದು ಕತೆ ಚೆನ್ನಾಗಿದೆ ಕಂದ, ಇದು ನೀನು ಮಾಡಬೇಕು, ಇದು ಶಿವಣ್ಣ ಮಾಡಬೇಕು ಅಂತ ಹೇಳ್ಬಿಟ್ಟು ಬಿಟ್ಬಿಟ್ರೆ ನಮ್ಮದು ಮರು ಪ್ರಶ್ನೆನೇ ಇರ್ತಿರ್ಲಿಲ್ಲ. ಆ ಡೈರೆಕ್ಟ್ರ್ ಬಂದು ಹೇಳ್ಕೊಡೋರು. ನಮ್ಮ ತಂದೆ ಶೂಟಿಂಗು ಬಂದು ಹೇಳ್ಕೊಡ್ತೀನಿ, ನಾನೇ ಇನ್ನೂ ಕರಿತಾ ಇದ್ದೀನಿ ಮಕ್ಳಿಗೆ ಏನು ಹೇಳ್ಕೊಡೋದು ಅಂತ ನಮ್ಮ ತಂದೆ. ಅವರಂದರೆ ಅವನೊಳಗಡೆ ಒಬ್ಬ ಕಲಾವಿದ ಇರ್ತಾನೆ, ನಾನು ಹೇಳ್ಕೊಟ್ಟು ಅದನ್ನು ಮುಚ್ಚಬಾರ್ದು, ಅದನ್ನು ಹೊರಗಡೆ ತರಬೇಕು, ಅದು ನಿರ್ದೇಶಕರ ಕೆಲಸ ಅಂತ ಸುಮ್ಮನೆ ಆಗ್ಬಿಡೋರು. ನಾನು ಹೇಳ್ಬಿಟ್ಟು ನನ್ನ ಅನುಸರಿಸ್ತಾನೆ ಅವನು, ಅದು ಬರಬಾರ್ದು ಅಂದ್ರೆ ಬರ್ತಿರಲಿಲ್ಲ. ನಮ್ಮ ಚಿಕ್ಕಪ್ಪ ತಂದೆ ಇದು ನಿನಗೆ ನೀವು ಮಾಡಬೇಕು ಅಂದ್ರೆ ಮುಗಿದೋಯ್ತಪ್ಪ, ನಮ್ದು ಮಾತೇ ಇಲ್ಲ. ನಮ್ಮ ತಾಯಿ ಬಂದು ಹೇಳೋರು ಶೂಟಿಂಗ್ ಇಂಥ ದಿನ ಇದೆ ಹೋಗು ಅಂತ ಹೇಳೋರು ಅಷ್ಟೇ. ನಾವೊಂದು ಸ್ಟೂಡೆಂಟ್ ಥರ ಹೋಗ್ತಿದ್ವಿ ಬರ್ತಿದ್ವಿ ಅಷ್ಟೇ. ನಮ್ಮ ಅನಿಸಿಕೆಗಳು ಹೇಳಿಕೆಗಳು ಯಾವುದೂ ಇರಲಿಲ್ಲ. ಮಕ್ಕಳು ಸ್ಟೂಡೆಂಟಾಗೇ ಇದ್ವಿ ನಾವು. ಇದು ನಿನಗೆ ಚೆನ್ನಾಗಿದೆ ಕಂದ, ಕಾಮಿಡಿ ಇದೆ, ನೀನು ಮಾಡು ಅಂತ ಹೇಳೋರು. ಶಿವಣ್ಣ ಇದು ನಿನಗೆ ಚೆನ್ನಾಗಿದೆಪ್ಪ ನೀವು ಮಾಡು ಅಂತ ಹೇಳೋರು. ಇದನ್ನು ಕೇಳ್ಕೊಂಡು ಹೋಗಿ ಮಾಡ್ತಿದ್ವಿ ಬರ್ತಿದ್ವಿ ಅಷ್ಟೆ. ನಮ್ಗೆ ಯಾವ ಹೀರೋಯಿನ್ ಅವೆಲ್ಲ ಶೂಟಿಂಗ್ ಹತ್ರ ಹೋದ್ಮೇಲೆ ಗೊತ್ತಾಗ್ತಿತ್ತು, ಅವ್ರು ನಮ್ಮ ಹೀರೋಯಿನು, ಇವ್ರು ನಮ್ಮ ತಂದೆ, ಇವ್ರು ನಮ್ಮ ತಾಯಿ ಅಂತ. ಎಲ್ಲ ನಮ್ಮ ಚಿಕ್ಕಪ್ಪ ನಮ್ಮ ತಂದೆನೇ ಮಾಡೋರು. ಇದು ಕ್ಯಾರೆಕ್ಟರ್ನ ಕಾಸ್ಟಿಂಗು ಆಯ್ಕೆಗಳೆಲ್ಲ ಅವರೇ ಮಾಡೋರು. ನಮ್ಮ ಹೇಳಿಕೆಗಳು ಇರಲೇ ಇಲ್ಲ. ಆಮೇಲೆ ಅವ್ರು ಇದ್ಮೇಲೆ, ಅಪ್ಪಾಜಿಯವರು ಚಿಕ್ಕಪ್ಪ ಎಕ್ಸ್ಪೀರಿಯನ್ಸ್ ಇದ್ಮೇಲೆ, ಉದ್ದೇಶಂಕರೆಲ್ಲ ಇದ್ಮೇಲೆ ನಮ್ದು ಏನು ಹೇಳೋಕ್ಕಾಗುತ್ತೆ ಅಪ್ಪಾಜಿ, ನಮ್ಮ ಎಕ್ಸ್ಪೀರಿಯನ್ಸ್ ಏನಿತ್ತಲ್ಲಿ. ಅವರೆಲ್ಲ ಅವ್ರು ಮಾಡಿಬಿಟ್ಟು ಹೋಗಿ ಮಾಡೋಕೆ ಅಂತ ಅನ್ನೋರು ಮಾಡ್ತಿದ್ವಿ. ನಮ್ಮ ತಾಯಿ ಶೂಟಿಂಗ್ ಡೇಟ್ಸ್ ಇದೆ ಹೋಗೋ ಅಂದ್ಬಿಟ್ಟು ಮಾಡೋರು ಅಷ್ಟೇ. ನಾವೆಲ್ಲ ಬೀಚ್ಗೆ ಹೋಗ್ತಿದ್ವಿ ಒಟ್ಟಿಗೆ, ಮದ್ರಾಸ್ ಬೀಚ್ಗೆ ಫೇಮಸ್. ನಮ್ಮ ತಂದೆ, ನಮ್ಮ ಚಿಕ್ಕಪ್ಪ, ಉದಯಶಂಕರ್ ಅವ್ರು ಬರೋರು, ದೊರೆ ಭಗವಾನ್ ಬರೋರು. ನಮಗೆ ಫ್ಯಾಮಿಲಿ ಫ್ರೆಂಡ್ಸ್ ಅಂತ ಇಷ್ಟೇ ಜನ ಇದ್ದಿದ್ದು ಅಪ್ಪಾಜಿಗೆ. ಎಲ್ಲರೂ ಬೀಚ್ಗೆ ಹೋಗ್ತಿದ್ವಿ. ನಮ್ಮ ತಾಯಿ ಊಟ ಎಲ್ಲ ಕಟ್ಸ್ಕೊಂಡು ಬರೋರು, ಅಲ್ಲೊಂದು ಜಮಖಾನ ಹಾಕೊಂಡು ಎಲ್ಲ ಊಟ ಮಾಡ್ಕೊಂಡು ಕಬಡ್ಡಿ ಆಡ್ತಿದ್ವಿ ನಮ್ಮ ತಂದೆ ಬೀಚಲ್ಲಿ. ಬೀಚಲ್ಲಿ ಒಂದೊಂದು ಚಿತ್ರನೂ ಇದೆ, ಉದಯಶಂಕರ್ ಅಪ್ಪಾಜಿ ಎತ್ಕೊಂಡಿದ್ದಾರೆ. ಓ, ಅದಾ ಬೀಚ್. ಹೌದು, ಅಲ್ಲೆಲ್ಲ ಹೋಗ್ತಿದ್ವಿ, ನೀರಲ್ಲಿ ಆಟ ಆಡ್ಕೊಂಡು ಬರ್ತಿದ್ವಿ. ಅಷ್ಟೇ ನಮ್ಮ ಪ್ರಪಂಚ. ಅದು ಅಪ್ಪಾಜಿಗೆ ಶೂಟಿಂಗ್ ಇಲ್ಲದೆ ಇರೋ ಸಮಯದಲ್ಲಿ. ಅಪ್ಪಾಜಿ ನೆಕ್ಸ್ಟ್ ಡೇ ಶೂಟಿಂಗ್ ಇರಬಾರ್ದು, ಹಿಂದಿನ ದಿನ ರಾತ್ರಿ ಹೋಗಿ ನೈಟ್ ಒಂದು 11:30 ಮನೆಗೆ ಬರ್ತೀವಿ. ಅದು ಒಂದೇ ದಿನ ಅವರು ಲೇಟಾಗಿ ಮಲಗಬೇಕು. ಉಳಿದಂತೆ 8 ಗಂಟೆ ಮಲಗ್ಬಿಡೋರು. ಬೆಳಗ್ಗೆ 3 ಗಂಟೆಗೆ ಎದ್ದು ಯೋಗ ಮಾಡಿ ಎಕ್ಸಸೈಸ್ ಮಾಡಿ ಶೂಟಿಂಗ್ ಹೊರಟ್ಬಿಡೋರು ಅವರು. 7:30 ಮೇಕಪ್ ಹಚ್ಬಿಡೋರು ಅವರು. ಒಂದು ಶಿಸ್ತಿತ್ತು ಅಪ್ಪಾಜಿ, ಅದನ್ನು ಬಿಟ್ಟು ಶಬ್ದವೇದಿಯವರೆಗೂ ಇಟ್ಕೊಂಡಿದ್ರು ಅವರು. ಅಷ್ಟೇ ಡೇಟ್ ಬಂದು ಕರೆಯೋದ್ರೊಳಗೆ ಅವ್ರ ಶಾರ್ಟ್ ರೆಡಿ ಆಗಿ ಕುಂತಿರು ಅವರು. ವಿತ್ ಮೇಕಪ್ ಅದು ಬಂದ್ಬಿಟ್ಟು ನೈಟ್ ಲೇಟಾಗಿ ಬರೋರು. ಬೆಳಗ್ಗೆ ಲೇಟಾಗಿರ್ತಿತ್ತು, ಶೂಟಿಂಗ್ ಮೇಲೆ ಡಿಪೆಂಡ್ ಆಗೋದು.
ಬಟ್ ಬೇಗ ಬಂದು ಮಲಗಿಬಿಡ್ತಾರೆ ಅವರು. ಮಲಗಿ ಒಂದು ಒಂದು ಎರಡು ಮೂರು ನಿಮಿಷಕ್ಕೆ ನಿದ್ದೆ ಮಾಡ್ತಾರೆ ಪೈ ಅವ್ರು, ಗೊರಕೆ ಹೊಡೆದ್ಬಿಡ್ತಾರೆ. ನಿದ್ರೆ ಬರ್ತಾ ಇಲ್ಲ ಅಂತ ಹೊರಡೋದಿಲ್ಲ, ಇದೆಲ್ಲ ಇಲ್ಲ. ಆ ಕಡೆ ಈ ಕಡೆ ತಿರುಗೋದೆಲ್ಲ ಇಲ್ಲ. ಅಲಾರಾಮ್ ಇಡಲ್ಲ ಅವರು, ಬೆಳಿಗ್ಗೆ ಕರೆಕ್ಟಾಗಿ 4 ಗಂಟೆಗೆ ಎದ್ದುಬಿಡ್ತಾರೆ. ಅಲಾರಾಮ್ ಕಟ್ಟಿದ್ದೆ ನಾನು ಇಟ್ಟಿದ್ದೆ ನೋಡಿಲ್ಲ. 4 ಗಂಟೆಗೆ ಎದ್ದುಬಿಟ್ಟು ಅವ್ರ ಬಾಡಿಗೆ ಎಕ್ಸಸೈಜು ಯೋಗ ಮಾಡಿಕೊಂಡು ಸ್ನಾನ ಮಾಡಿ ಶೇವ್ ಮಾಡಿ ನಮ್ಮ ಮನೇಲಿ ಟಿಫನ್ ಮಾಡೋರು, ಇಲ್ಲಾಂದ್ರೆ ಶೂಟಿಂಗಲ್ಲೇ ಹೋಗಿ ಮಾಡೋರು. ಹೊರಟ್ಬಿಡೋರು ಬೇಗ 7:30 ಕಾರ್ ಹತ್ಬಿಟ್ರೆ ಇನ್ನು ತಿರುಗಾ ಸಾಯಂಕಾಲ 7 ಗಂಟೆಗೆ ಬರ್ತಾರೆ. 12 ಗಂಟೆ, ಹಾಂ 12 hours ಆಗುತ್ತೆ. ಅವ್ರು ಶೂಟಿಂಗ್ ಮುಗಿದ ಮೇಲೆ ನೆಕ್ಸ್ಟ್ ಡೇ ಏನು ಮಾಡ್ತಾರೆ ಅದೆಲ್ಲ ಕೇಳ್ಕೊಂಡು ಬರೋರು. ಬಂದು ನೇರ ಊಟ ಕೂತ್ಕೊಂಡ್ಬಿಡ್ತಿದ್ರು, ಕೈಕಾಲು ಮುಖ ತೊಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿ ಊಟ ಊಟ ಮಾಡಿ ಒಂದು ವಾಕ್ ಹೋಗ್ತಾರೆ. ಅಲ್ಲಿ ರೋಡಲ್ಲಿ ಒಂದು ವಾಕ್ ಹೋಗ್ತಾರೆ, ಒಂದು 1 ಕಿಲೋಮೀಟರ್ ನಡೀತಾರೆ ಸಾಯಂಕಾಲದ. ಅವ್ರಿಗೆ ತುಂಬ ಊಟ ಆದಮೇಲೆ ಬಾಳೆಹಣ್ಣು ತುಂಬ ಇಷ್ಟ, 4-5 ಬಾಳೆಹಣ್ಣು ತಿಂದ್ಬಿಟ್ಟು ಎಲೆಡಿಕೆ ಹಾಕ್ಕೊಂಡು ಒಂದು 2 ರೌಂಡ್ ವಾಕಿಂಗ್ ಹೋಗ್ತಾರೆ. ಬಂದು ದೇವ್ರಿಗೆ ನಮಸ್ಕಾರ ಮಾಡಿ ಮಲ್ಕೊಂಡ್ರೆ ಬೆಳಗ್ಗೆ 4 ಗಂಟೆ ಆಟೋಮೆಟಿಕಾಗಿ ಎದ್ದೇಳ್ತಾರೆ. ಲೈಟು ಹಾಕಿದೆ ಅವ್ರ ಪಾಡಿಗೆ ಎಲ್ಲ ಕೆಲಸ ಮಾಡ್ತಾರೆ, ಮಕ್ಕಳು ಎದ್ದು ಬಿಡ್ತಾರೆ ಅಂತ. ಲೈಟ್ ಹಾಕ್ತಿರ್ಲಿಲ್ಲ? ಹಾಕ್ತಿರ್ಲಿಲ್ಲ. ಅವ್ರ ಪಾಡಿಗೆ ಬಾತ್ರೂಮ್ಗೆ ಹೋಗೋದು, ಎಲ್ಲ ಮುಗಿಸ್ಕೊಂಡು ದೇವ್ರ ಮನೆಗೆ ನಮಸ್ಕಾರ ಮಾಡಿ ಅಲ್ಲಿಂದ ಎಕ್ಸಸೈಸ್ ಮಾಡ್ಕೊಂಡು ಶೂಟಿಂಗ್ ಹೋಗ್ಬೇಕಾದ್ರೆ ನಾವು ಸ್ವಲ್ಪ ಬೇಗ ಹೇಳ್ತಿದ್ವಿ, ಸ್ಕೂಲ್ ಹೋಗ್ತಿದ್ವಲ್ಲ, ಅವಾಗ ಒಂದೊಂದ್ಸಲ ನೋಡೋ ಒಂದೊಂದ್ಸಲ ಇರ್ತಿರ್ಲಿಲ್ಲ ನಾವು. ಅಪ್ಪಾಜಿ ಎಲ್ಲಿ ಏನು ಅಂತ ಕೇಳ್ತಾನೆ ಇಲ್ಲ. ನಾವೇ ತುಂಬ 23 ಜನ ಇದ್ವಿ ಮಕ್ಕಳೆಲ್ಲ ಸೇರಿ, ನಾವು ಆಟ ಆಡ್ಕೊಂಡು ನಮ್ಮನ್ನೆಲ್ಲ ನಮ್ಮ ಅತ್ತೆ ನೋಡ್ಕೊಂಡಿದ್ದು. ಅತ್ತೆ ಅಂದರೆ ನಾಗಮ್ಮ? ಹಾಂ, ನಾಗಮ್ಮವರು. ಇನ್ನೊಬ್ಬರು ಅತ್ತೆ ಇದ್ರು ನಮ್ಮ ಅಪ್ಪಾಜಿ ಅವ್ರು ಚಿಕ್ಕ ತಂಗಿ ಶಾರದಮ್ಮ ಅಂತ, ನಮ್ಮ ಚಿಕ್ಕಮ್ಮ ಇದ್ರು ಶಾರದಮ್ಮ ಅಂತ. ಇವರೇ ನಮ್ಮನ್ನು ಬೆಳೆಸಿದ್ದು ನೋಡ್ಕೊಂಡಿದ್ದು. ನಮ್ಮ ತಾಯಿ ಶೂಟಿಂಗ್ ಹೋಗ್ಬಿಡೋರು ಅಪ್ಪಾಜಿ ಜೊತೆ, ಸೊ ಇವರು ನಮ್ಮನ್ನು ನೋಡ್ಕೊಂಡು ಬೆಳೆಸಿದ್ದು. ನಮಗೆ ಹೆಚ್ಚು ಒಡನಾಟ ಅಪ್ಪಾಜಿ ಜೊತೆ ಇಲ್ಲ, ನಮ್ಮ ಅತ್ತೆದಿರ ಜೊತೆ, ನಮ್ಮ ಅತ್ತೆ ಮಕ್ಕಳ ಜೊತೆ, ನಮ್ಮ ತಾಯಿ ಜೊತೆನೇ ಇದ್ದಿದ್ದು. ಎಲ್ಲ ಬೆಂಗಳೂರಿಗೆ ಬಂದ್ಮೇಲೆ ನಾವು ಅಪ್ಪಾಜಿ ಅಂತ ನಾವು ಜಾಸ್ತಿ ಮಾತಾಡ್ಕೊಂಡು ಓಡಾಡಿದ್ದೆ. ಯಾವ ಶಾಲೆ ಚೆನ್ನೈ ಅಥವಾ ಮದ್ರಾಸಲ್ಲಿ ತುಂಬ? ಗೌರ್ಮೆಂಟ್ ಸ್ಕೂಲ್ ಅಪ್ಪಾಜಿ, ಗೌರ್ಮೆಂಟ್ ಸ್ಕೂಲೇ ಹಾಕಿದ್ರು ನಮ್ಮನ್ನು. ಸೂಪರ್ ಸ್ಟಾರ್ ಮಕ್ಕಳು ನಮ್ಗೆ ಅದು ಗೊತ್ತೇ ಇಲ್ಲ ಅಪ್ಪಾಜಿ. ರಾಜ್ಕುಮಾರ್ ಇಷ್ಟು ಫೇಮಸ್ ಇದ್ದಾರೆ, ಜನ ಹಿಂಗೆ ಸೇರ್ತಾರೆ, ಮುತ್ಕೋತಾರೆ, 100 ಡೇಸ್ ಹೋಗ್ತೇವೆ, 25 ವರ್ಷ, ನಮಗೆ ಏನೂ ಗೊತ್ತಿಲ್ಲ ಅಪ್ಪಾಜಿ. ನಾವೊಬ್ಬ ಮನುಷ್ಯನ ಮಕ್ಕಳು, ಮುತ್ರಾಜು ಮಕ್ಕಳು, ಸ್ಕೂಲ್ಗೆ ಹೋಗ್ತೀವಿ ಬರ್ತೀವಿ, ಅದು ಯಾವ ಸ್ಕೂಲು ಏನೂ ಗೊತ್ತಿಲ್ಲ ನಮಗೆ. ನನ್ನೊಬ್ಬ ಸ್ಟಾರ್ ಮಗ ಯಾವುದೂ ಇಲ್ಲ, ಅದು ಅವ್ರಿಗೆ ಇರಲಿಲ್ಲ, ನಮ್ಗೆ ಹೆಂಗೆ ಬರುತ್ತೆ ಅಪ್ಪಾಜಿ? ರಾಜ್ಕುಮಾರ್ಗೆ ಅದು ಇರಲಿಲ್ಲ. ನಾನೊಬ್ಬ ಸ್ಟಾರ್ ಅಂತ ಅವರು, ನಾನು ಕೊನೆವರೆಗೂ ಮುತ್ರಾಜು, ಬಿಳಿ ಬಟ್ಟೆ ಧರಿಸೋ ಒಬ್ಬ ಮುತ್ರಾಜು ಹಳ್ಳಿನವ್ರು, ನನಗೇನು ಗೊತ್ತಿಲ್ಲ ಅಂತಲೇ ಇದ್ದರು. ನಮ್ಮ ತಂದೆ ಯಾವಾಗಲೂ ಮಾತಾಡೋರು, ನಮ್ಮ ತಂದೆ ಹೇಳೋ ಮಾತಿದ್ರು, ನನಗೊಂದು ಸತ್ಯ ಗೊತ್ತು ಕಂದ ನನ್ನ ಬಗ್ಗೆ ಅಂದರು. ಅವ್ರ ಬಗ್ಗೆ ಅವ್ರಿಗೊಂದು ಸತ್ಯ ಗೊತ್ತದ್ದು ಏನಪ್ಪ ಜನ್ಮ, ನನಗೇನು ಗೊತ್ತಿಲ್ಲ, ನನ್ನ ಸತ್ಯ ನನಗೆ ಗೊತ್ತು ಕಂದ ಅದು ನೋಡಿ ಹೆಂಗಿದೆ ಅದು, ನನಗೇನು ಗೊತ್ತಿಲ್ಲ ಅಂತ ಅದೊಂದು ಸತ್ಯ ಗೊತ್ತು ನಿಮ್ಗೆ, ಅದೊಂದೇ ನನಗೆ ಗೊತ್ತು. ಏನು ಗೊತ್ತಪ್ಪ, ನನಗೇನು ಬರೋಲ್ಲ, ಅದೊಂದೇ ನಂಗೆ ಗೊತ್ತು. ಪ್ರತಿಯೊಂದು ತಿಳ್ಕೊತಾ ಇದ್ದೀನಿ, ಕಲಿತಾ ಇದ್ದೀನಿ, ಇದಿಷ್ಟು ಮಾತ್ರ ನನಗೆ ಗೊತ್ತು. ಆಮೇಲೆ ಯಾವುದು ಪ್ರಿಪ್ರೇಷನ್ ಮಾಡ್ತಿರ್ಲಿಲ್ಲ ಅವರು ಪಾತ್ರಕ್ಕೆ. ಹೌದಾ? ಅವ್ರಿಗೇನಂದ್ರೆ ಒಬ್ಬ ನಿರ್ದೇಶಕ ನನ್ನ ಆಯ್ಕೆ ಮಾಡಿರ್ತಾನೆ, ಇದು ರಾಜ್ಕುಮಾರ್ ಮಾಡಬೇಕು, ಮುತ್ರಾಜು ಮಾಡಬೇಕು ಅಂತ. ಅವನಿಗೆ ಗೊತ್ತಿರೋ ನನ್ನಿಂದ ಏನು ತರಬೇಕು ಅಂತ, ಅದಕ್ಕೆ ಅವ್ರಿಗೆ ಬಿಟ್ಬಿಡ್ತಾರೆ. ನಾನೇನೋ ತುಂಬ್ಕೊಂಡು ಹೋದ್ರೆ ಆಮೇಲೆ ಅವನೇನು ಮಾಡ್ತಾನೆ, ನಾನೊಂದು ಬಿಳಿ ಆಳೆ ಥರ ಹೋಗ್ತಿದ್ದೆ, ಅವ್ನಿಗೇನು ಬೇಕು ಅವ್ನು ಬರ್ಕೊಂಡೆ ಅದು ಬರೆಸ್ತಾನೆ. ಅವ್ನಿಗೆ ಯಾವ ಮಯೂರ ಬೇಕಾ, ಸಂಪತ್ತಿ ಸವಾಲು ಬೇಕಾ, ಗೊಬ್ಬರವನ ಬೇಕಾ, ಅವನು ತೊಗೋತಾನೆ. ನಾನೇ ಪ್ರಿಪೇರ್ ಮಾಡ್ಕೊಂಬಿಟ್ರೆ ಅವ್ನಿಗೇನು ಜಾಗ ಇದೆ ಅಂತ. ನಾನೊಬ್ಬ ಸ್ಟೂಡೆಂಟಾಗಿ ಹೋಗ್ತಿದ್ದೆ, ಅವ್ನಿಗೇನು ಬೇಕು ಅವ್ನು ತೊಗೋತಿದ್ದೆ. ಒಬ್ಬ ಮುತ್ರಾಜವಾಗಿ ಹೋಗ್ತಿದ್ದೆ, ಕೆಲವರು ಮಯೂರನ್ನು ತಗೊಂಡ್ರು, ಕೆಲವರು ಜೇಮ್ಸ್ ಬಾಂಡ್ ತೊಗೊಂಡ್ರು, ಕೆಲವರು ಕಸ್ತೂರಿ ಧವ ತೊಗೊಂಡ್ರು, ಕೆಲವರು ಭಕ್ತಕುಮಾರ ತೊಗೊಂಡ್ರು, ಕೆಲವರು ಹಿರಣ್ಯಕಶಿಪು ತೊಗೊಂಡ್ರು. ಅವ್ರಿಗೆ ಬೇಕಾಗಿದ್ದು ಅವ್ರು ತೊಗೊಂಡ್ರು. ನಾನೊಬ್ಬ ಮಣ್ಣು ಥರ ಹೋದೆ, ಅವ್ರಿಗೇನು ಬೇಕು ಆ ರೂಪ ಕೊಟ್ಟರು ಅಂತ. ಇಷ್ಟು ಸಿಂಪಲ್ ಆಗಿದ್ದರು ಅವ್ರು. ನನ್ನನ್ನು ಏನೋ ಕೇಳೋದಕ್ಕೆ ಬಂದಿದ್ದಾರೆ, ನನಗೇನು ದಿಕ್ಕು ತೋಚದೆ ನಿನ್ನ ಹತ್ರ ಬಂದಿದ್ದೀನಿ. ಡೈರೆಕ್ಟರ್ ಅವರೆಲ್ಲ ಸೇರ್ಕೊಂಡು ಮಾಡೋರು, ಮನೇಲೆಲ್ಲ ಆ ಥರ ಅಭ್ಯಾಸ ಮಾಡ್ಕೊಂಡು ಹೋಗ್ತಿರ್ಲಿಲ್ಲ ಅವರು. ಪ್ರಿಪ್ರೇಷನ್ ಮಾಡಿ ಬಾಡಿ ಲ್ಯಾಂಗ್ವೇಜ್ ಮಾಡಿ, ಅವ್ರಿಗೆ ಡ್ರಾಮಾ ಎಕ್ಸ್ಪೀರಿಯೆನ್ಸ್ ಇತ್ತು. ಸೊ ರಾಜರ್ ಪಿಚ್ಚರೆಲ್ಲ ಬಂದರೆ ಸ್ವಲ್ಪ ಅವ್ರ ಮೈಯಲ್ಲೇ ಇತ್ತು ಅದು. ಈ ನಿರ್ದೇಶಕರಿಗೆ ಗೊತ್ತಲ್ಲ ಅಪ್ಪಾಜಿ, ಈಗ ಅವ್ರ ಪಾತ್ರಕ್ಕೆ ಸೆಲೆಕ್ಟ್ ಮಾಡಿದ್ಮೇಲೆ ನನ್ನ ಪಾತ್ರ, ನನ್ನ ಮಯೂರ ಹಿಂಗಿರಬೇಕು, ನನ್ನ ರಾಘವೇಂದ್ರ ಸ್ವಾಮಿ ಹಿಂಗಿರಬೇಕು ಅಂತ ಅವನದೇನೋ ಒಂದು ಕಲ್ಪನೆ ಇರ್ತೀವಿ. ಆ ಕಲ್ಪನೆನ ಒಪ್ಪಿಸ್ಬಿಟ್ಟು ಬರೋದು ನಮ್ಮ ತಂದೆ ಕೆಲಸ ಅಂತ ಅವರು. ಒಬ್ಬ ನಿರ್ದೇಶಕನಿಗೆ ಏನು ಬೇಕು ಅದು ಒಪ್ಪಿಸೋದು ನನ್ನ ಕೆಲಸ, ಜನಗಳನ್ನ ಒಪ್ಪಿಸೋದು ಅವನ ಕೆಲಸ ಅಂತ ತುಂಬ ಕ್ಲಾರಿಟಿಯಿಂದ ಇದ್ರು ಅವರು. ನನಗೆ ಇದು ಬೇಕು, ಜನ ಇದನ್ನು ಕೇಳ್ತಾರೆ, ನನಗೇನು ಗೊತ್ತಿಲ್ಲ, ಏನು ಬೇಕು ಅವ್ರು ಮಾಡ್ತಾರೆ ಅದನ್ನು ಮಾಡಿಬಿಟ್ಟು ಅವ್ರನ್ನ ಒಪ್ಪಿಸ್ಬಿಟ್ಟು ಬರ್ತೀನಿ. 10 ಟೇಕ್ ಆಗಲಿ 20 ಟೇಕ್ ಆಗಲಿ ಅವ್ರಿಗೆ ಬೇಕಾಗೋವರೆಗೂ ಮಾಡ್ತೀನಿ, ಆಮೇಲೆ ಬರ್ತೀನಿ ಅಂತ ಅವ್ರು. 3 ಟೇಕ್ಸ್ ಆಗ್ತಿತ್ತು ಅಪ್ಪಾಜಿ, ಆಗ್ತಿತ್ತು 10-20 ಟೇಕ್ ಆಗೋದು. ಅವಾಗ ಡಬ್ಬಿಂಗ್ ಇರ್ತಿರ್ಲಿಲ್ಲ, ಸೆಟ್ಟಲ್ಲೇ ಕರೆಕ್ಟಾಗಿ ಮಾತಾಡಬೇಕು, ಅಲ್ಲೇ ಮೈಕ್ ಬರೋದು, ಅಲ್ಲೇ ಸಂಭಾಷಣೆ ಸ್ಪಷ್ಟವಾಗಿರಬೇಕು, ಮಾತಾಡಬೇಕು. ಡಬ್ಬಿಂಗ್ ಇರ್ತಿಲ್ಲ, ಅವಾಗ ನಾ ಹೇಳಿದ್ದೆ ಡಬ್ಬಿಂಗ್ ಇಲ್ದೇ ಇರೋ ಕಾಲದಲ್ಲಿ. ಸ್ಕೂಲ್ ಮುಗಿಸ್ತೀವಿ, ನಮ್ಮೊಳಗೆ ಅದು ಹೆಂಗೆ ಬಂತು ಗೊತ್ತಿಲ್ಲ. ಇಲ್ಲ ಅವ್ರ ಸಿನಿಮಾ ನೋಡಿ ನಾನು ಹಂಗೆ ಹೀರೋ ಥರ ಆಗಬೇಕು ಆ ಥರ ಯಾವುದು ಗೊತ್ತು ಬರಲಿಲ್ಲ ನಮಗೆ. ಅದು ಹೆಂಗೆ ಬಂತು, ಹೆಂಗೆ ಹುಟ್ಟಿತು, ನಮ್ಮ ತಾಯಿಗೆ ನಾವು ಹೆಂಗೆ ಹೇಳಿದ್ವಿ ಅಂತ ಗೊತ್ತಿಲ್ಲ. ಮೊದಲು ನಮ್ಮ ಅಣ್ಣ ಹೇಳ್ದ, ಅದಕ್ಕೂ ಮುಂಚೆ ನನ್ನ ಚಿಕ್ಕ ತಮ್ಮನ ಕೇಳಿ ಆ್ಯಕ್ಟ್ ಮಾಡಿಸ್ತಾ ಇದ್ರು, ಚಿಕ್ಕ ವಯಸ್ಸಿಂದ ಆ್ಯಕ್ಟ್ ಮಾಡಿಸ್ತಾ ಇದ್ರು. ಹಾಂ, ಅದೊಂದು ನಮ್ಮ ತಂದೆನೇ ಮಾಡಿಸ್ತಾ ಇದ್ರು, ಚೆನ್ನಾಗಿದೆ ಅಂತ. ಈ ಡೈರೆಕ್ಟರ್ಗಳು ಕೇಳೋರು ಭಗವಂತವ್ರೆ, ಇವ್ನು ಮಾಡ್ಬೋದಲ್ಲ ಅಣ್ಣಯ್ಯ, ಮನಸ್ಸು ಮಾಡಿ ಅಂತ.
ಮಾಡಿಸ್ಲಿಕ್ಕೆ ಶುರು ಮಾಡಿದ್ರೆ ಅದು ಬಂತು. ಅವನು ನೋಡಿ ನಮ್ಮ ಅಣ್ಣಂಗೆ ಆಸೆ ಆಯ್ತು, ನಮ್ಮ ಅಣ್ಣನ ನೋಡಿ ನನಗೆ ಆಸೆ ಆಯ್ತು, ಇಷ್ಟೇನೆ. ನಾನು ಡಾಕ್ಟ್ರ್ ಮಾಡ್ಬೇಕಂತ ಆಸೆ ಇತ್ತು. ಒಂದು ವರ್ಷ ಸೇರಿಕೊಂಡೆ, ನನಗೆ ಇಂಟ್ರೆಸ್ಟ್ ಬರಲಿಲ್ಲ, ಬಿಟ್ಬಿಟ್ಟೆ. ಅಡ್ಮಿಷನ್ ಆಗಿ ಒಂದು ವರ್ಷ ಮಾಡಿದೆ, ಬಿಟ್ಬಿಟ್ಟೆ. ನಾನು ನನಗೂ ಆ್ಯಕ್ಟಿಂಗ್ ಇಷ್ಟ ಇದೆ. ನಮ್ಮ ಅಣ್ಣನ ಪಿಕ್ಚರ್ ನೋಡಿದೆ, ಅಪ್ಪಾಜಿ ಪಿಕ್ಚರ್ ಶೂಟಿಂಗ್ ನೋಡಿದೆ. ಒಂದು ವಯಸ್ಸು ಬಂದಿತ್ತು ನನಗಾಗ, 20 ವರ್ಷ ಆಗಿತ್ತು. ಚೆನ್ನಾಗಿದೆಯಲ್ಲ ಇದೊಂಥರ, ನಾವು ಟ್ರೈ ಮಾಡ್ಬೋದಲ್ಲ ಅಂತ ಅನ್ನಿಸ್ತು. ಇನ್ನೇ ನಮ್ಮದೇ ಪ್ರೊಡಕ್ಷನ್ ಇತ್ತು, ನಮ್ಮ ಚಿಕ್ಕಪ್ಪ ಇದ್ರು, ಉದ್ದೇಶಕ ಇದ್ರು, ಹೇಳಿದ್ವಿ ಮಾಡೋಣ ಬಿಡಿ ಅಂತ ಅವರೇ ಮಾಡ್ಕೊಂಡು ಹೋದ್ರು. ಚಿರಂಜೀವಿ ಸುಧಾಕರ್. ಹಾಂ, ಚಿರಂಜೀವಿ ನಮ್ಮನ್ನು ಕರ್ಕೊಂಡು ನಿಲ್ಲಿಸ್ತಾರೆ ಅಪ್ಪಾಜಿ. ಮಿಕ್ಕಿದೆಲ್ಲ ಅವರೇ ಹೇಳ್ಕೊಟ್ರು, ನಾನು ಹಿಂಗೆ ಮಾಡಿದೆ ಹಂಗೆ ಮಾಡಿದೆ ಅಂತ. ನಾವೇನು ಕಲ್ತಿಲ್ಲ. ನಮ್ಮ ಅಣ್ಣ ಮಾತ್ರ ಇನ್ಸ್ಟಿಟ್ಯೂಟ್ಗೆ ಹೋಗಿದ್ದ, ಫಿಲಿಮ್ ಇನ್ಸ್ಟಿಟ್ಯೂಟ್ ಅಡಿಯಾರಲ್ಲಿ, ಅಲ್ಲೇ ರಜನಿಕಾಂತ್ ಎಲ್ಲ ಓದಿದ್ರು. ಅಲ್ಲಿ ನಮ್ಮ ಅಣ್ಣ ಒಂದು ವರ್ಷ ಓದ್ದ, ನಾನಂತೂ ಹೋಗ್ಲಿಲ್ಲ. ಶೂಟಿಂಗ್ ನೋಡಿ ಕಲ್ತಿದ್ದೆ. ಹಾಗೆ ನಮ್ಮ ವಿನಯ್ ರಾಜ್ಕುಮಾರ್ ಅವರ ಒಂದು ಸರಳ ಪ್ರೇಮ ಕಥೆ ಸಿನಿಮಾ 8 February ಬಿಡುಗಡೆ ಆಗ್ತಾ ಇದೆ. ನೀವೆಲ್ಲರೂ ನೋಡಿ ಹರಸಿ ಆಶೀರ್ವದಿಸಿ.